ಅವ್ರ ಉತ್ತರ ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಏನು ಭೂಗಳ್ಳರ ಒಂದು ವಿಧೇಯಕವನ್ನು ಇಲ್ಲಿ ಇದೇ ಸದನದಲ್ಲಿ ಪಾಸ್ ಆಯಿತು. ಆ ಸಂದರ್ಭದಲ್ಲಿ ಈ ನಮ್ಮ ರೈತರನ್ನು ಸೇರಿಸ್ಬಿಟ್ರು ಅದರೊಳಗೆ. ನಾನು ಅವತ್ತೇ ವಾದ ಮಾಡಿದೆ, ಇದು ಸೇರಿಸ್ಬೇಡಿ ಕಣ್ರಿ, ಊರಿನಲ್ಲಿ ದ್ವೇಷ ಇರುತ್ತೆ, ನ್ಯಾರ ನಾಲ್ಕು ಕುಂಟನ ಐದು ಕುಂಟನ ಒತ್ತುವರಿ ಮಾಡಿರ್ತಾನೆ, ಇವನು ತಡೆಯೋದಿಲ್ಲ. ಇವನು ಐದು ನೋಡಿ, ಇವನು ಅರ್ಧ ಎಕರೆ ಒತ್ತುವರಿ ಮಾಡ್ಯಾನೆ ಅಂತೇಳಿ ಹೋಗಿ ತಹಸೀಲ್ದಾರಿಗೆ ಅರ್ಜಿ ಕೊಡ್ತಾನೆ. ಅವನು ಅರ್ಜಿ ಕೊಡ್ತಿದ್ದಂಗೆ ತಹಸೀಲ್ದಾರರು ಅರ್ಜಿ ಬಂದಿದೆ, ನಾನೇನು ಮಾಡಿ, ಅವನನ್ನು ಬೆಂಗಳೂರು ಕೋರ್ಟ್ಗೆ ಅಲಿಸ್ತಾರೆ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿವೆ, ಭೂಗಳ್ಳರ ಕೇಸ್ ಇದರಲ್ಲಿ ನನ್ನ ಮೇಲೆ ಒಂದು ಕೇಸ್ ಹಾಕಿದರು. ನಾನು 30 ವರ್ಷ ಆಯ್ತು ಮನೆ ಕಟ್ಟಿ, ಆ ಮನೆ ಕಟ್ಟಿರೋದಕ್ಕೆ ಲೇಸಿನ ಇತ್ತಗೊಂಡೆಲ್ಲ ಕಾನೂನು ಪ್ರಕಾರವಾಗಿ ಸಿ ಎ ಜಾಗದಲ್ಲಿ ಕಟ್ಟಿದೆಯಾ ಅಂತೇಳಿ ನನ್ನ ಮೇಲೆ ಹಾಕಿದಾಗ ಹೆಚ್ಚು ಕಮ್ಮಿ 2-3 ಸಾವಿರ ಜನ ಬರೋರು ಆ ಕೋರ್ಟ್ಗೆ. ಹಿಂಗೆ ಇರಂಗೆ ಡೇಟ್ ಕೊಡೋಕ್ಕೆ ಆ ಜಡ್ಜ್ಗಳು ಪಾಪ ಎಷ್ಟು ಅವಾಂತರ ಪಡೋರು ಅಂದರೆ, ನಿಮ್ಮದೇನು ರೀ ಕೇಸು? ನಮ್ಮದು ಇದು 4 ಕುಂಟೆ ಜಮೀನು ಒತ್ತುವರಿ ಮಾಡಿದ್ದೀನಿ, ನಿಮ್ಮದೇನು ಕೇಸು? 6 ಕುಂಟೆ ಒತ್ತುವರಿ ಮಾಡಿದ್ದೀನಿ. ಯಾರು ಕೊಟ್ಟರು? ಏ ನನಗೆ ಆಗದನೊಬ್ಬಿದಾನಪ್ಪ, ಅವನು ತಹಸೀಲ್ದಾರಿಗೆ ಅರ್ಜಿ ಬರ್ದ, ಅವನು ಕೊಟ್ಟ. ಆಮೇಲೆ ಇದಕ್ಕೆ ಪ್ರೈವೇಟ್ ಪಾರ್ಟಿನೂ ಹಾಕ್ಬೋದು ಕೇಸ್, ಪ್ರೈವೇಟ್ ಪಾರ್ಟಿನೂ ತಗೊಂಡ್ರೆ ನೇರವಾಗಿ ಕೋರ್ಟ್ಗೆ ಕೇಸ್ ಹಾಕ್ಬೋದು, ಇವನು ಇಂಥ ಜಮೀನ ಇಂಥ ಸರ್ಕಾರಿ ಜಾಗನ ಇವನು ಒತ್ತುವರಿ ಮಾಡಿದ್ದಾನೆ ಅಂತೇಳಿ ಸುಮಮೋಟೋ ಇವನೇ ಪಾರ್ಟಿ ಕೇಸ್ ಹಾಕ್ಬೋದು. ಕೇಸ್ ಹಾಕಿದಾಗ ಈ ಕೇಸ್ಗಳು ನನಗೆ, ನನಗೆ ರಾಜಕೀಯದಲ್ಲಿ ಯಾರೋ ವೈರಿದ್ದರೆ ನಂದವೇನವೇ ಅಂತ ಹುಡುಕ್ತಾನೆ. ನಂದು ಯಾವುದೋ ಒಂದು ಸಿ ಎ ಜಾಗದಲ್ಲಿ ನಾನು ಒಂಚೂರು ಒತ್ತುವರಿ ಮಾಡಿ ಏನೋ ಮನೆ ಕಟ್ಟಿದ್ದೀನಿ ಅಂದರೆ ಅದಕ್ಕೊಂದು ಕೇಸು. ಹಿಂಗೆ ಕೇಸಲ್ಲಿ ಆ ಕೋರ್ಟ್ ಆವರಣದಲ್ಲಿ ನಡೀತಾ ಇದ್ದಂಥ ಅವಂತರ ನೋಡಿದರೆ ಭಾಳ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಊರಿಗೂರೇ ದಂಡೆತ್ತಿ ದಂಡೆತ್ತಿ ಬರೋದು ಆ ಕೇಸ್ಗಳಿಗೆ. ಭೂ ರಾಬ್ರಿ, ಲ್ಯಾಂಡ್ ರಾಬ್ರಿ, ಒಳ್ಳೆ ಟೈಟ್ಲು ಕೊಟ್ಟಿದ್ರು, ಲ್ಯಾಂಡನ್ನು ಕದ್ದಿದ್ದಾನೆ ಇವನು ಅಂತೇಳಿ. ಆದ್ದರಿಂದ ಇದನ್ನು ನೀವು ತಂದಿರೋದು ಸ್ವಾಗತಾರ್ಹ, ಆದರೆ ಅಲ್ಲಲ್ಲ ಹೌದು, ಯಾರಿಗೆ ನಿಜವಾದ ರೈತ ಇಷ್ಟು ಯಾರು ಎಕರೆಗಟ್ಟಲೆ ಹೊಡ್ಕೊಂಡು ರೈತ 53 ಇಲ್ದಲ್ಲೇ 57 ಇಲ್ದಲ್ಲೇ ಏಕಾಏಕಿ ಭಾಳ ವರ್ಷಗಳಿಂದ ಅಕ್ರಮವಾಗಿ ಮಾಡಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಯಾವುದಾದ್ರೂ ಭೂಮಿನ ಅವನು ಅಕ್ರಮವಾಗಿ ಮಾಡಿದರೆ ಅವನು ತೆರವುಗೊಳಿಸಿ ಬೇಡ ಅಂತ ಹೇಳೋದಿಲ್ಲ. ಆದರೆ ಅವನಿಗೆ ನೀವೇ ಕಾನೂನು ಕೊಟ್ಟಿದ್ದೀರಿ, ಅವನು 53ನೇ ಸರ್ವ ಇದರಲ್ಲಿ ಆಕ್ಟ್ ಪ್ರಕಾರ ಅವನು ಅರ್ಜಿ ಹಾಕಬೋದು, 57ಕ್ಕೆ ಅರ್ಜಿ ಹಾಕಬೋದು. ಅವನು 4 ಎಕರೆ 38 ಗುಂಟಿಗಿಂತ ಅತಿ ಹೆಚ್ಚಿನ ಭೂಮಿಯನ್ನು ಏನಾದರೂ ಅವನು ಹೊಂದಿದ್ರೆ ಕಮಿಟಿ ಮುಂದೆ ಬರೋಕ್ಕಾಗಲ್ಲ, ಅವನು ಹೆಚ್ಚಿಗೆ ಇದನ್ನು ನಾವೇ ರಿಜೆಕ್ಟ್ ಮಾಡ್ತೀವಲ್ಲಿ ಒಂದು. ಆದರೆ ಈ ಲ್ಯಾಂಡ್ ರಾಬ್ರಿ ಅನ್ನೋ ಪದ ಯಾವಾಗ ಬರುತ್ತೆ? ಅವನು ನಿಜವಾಗ್ಲೂ ಲ್ಯಾಂಡ್ ರಾಬ್ರಿನ ಪ್ರಾಮಾಣಿಕವಾಗಿ ಅವನೇನಾರ 100% ಅವನು ರಾಬ್ರಿ ಮಾಡಿದ್ದಾಗ ಅವನ ಮೇಲೆ ಕೇಸನ್ನು ಹಾಕಿ. ನೀವು BBMP ಒಳಗೆ ಹಾಕಿದಿರಿ, ರಾಮಸ್ವಾಮಿ ಅವ್ರು ಹೇಳ್ದಂಗೆ BBMP ಒಳಗೆ BBMPಯಿಂದ ಹೊರತುಪಡಿಸಿದ್ರೆ ಈಗಾಗಲೇ ಅವ್ರು ಮಾಡಿಬಿಟ್ಟಿದ್ದಾನೆ ಒತ್ತುವರಿನ, BBMP ಎಲ್ಲೇ ಒಳಗೆ ಮಾಡಿಬಿಟ್ಟಿದ್ದಾನೆ, ಅವನಿಗೆ ಕೇಸ್ ಹಾಕಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ನಗರಸಭೆ ಎಲ್ಲೇ ಒಳಗೆ ಹಾಕಿದ್ದಾನೆ, ಅವನಿಗೆ ಕೇಸ್ ಹಾಕಿ. ಆದರೆ ರೈತ ಈಗೇನಾಗಿದೆ, ಸನಾತನ ಕಾಲದಿಂದ ಭಾಳ ವರ್ಷಗಳಿಂದ 25 ವರ್ಷಗಳಿಂದ ಫಾರೆಸ್ಟ್ ಲ್ಯಾಂಡ್ ಐತೆ, ಅವನಿಗೆ ಗೊತ್ತಿಲ್ಲ, ಎಲ್ಲೇ ಗೊತ್ತಿಲ್ಲ, ಉತ್ಬಿಟ್ಟಿದ್ದಾನೆ ಜಮೀನನ್ನು ಉತ್ಕೊಂಡ್ಬಿಟ್ಟಿದ್ದಾನೆ, ಉತ್ಕೊಂಡು ಬೆಳೀತಾ ಇದ್ದಾನೆ ಬೆಳೆನ, ತೆಂಗಿನ ಮರ ಫಸಲಿ ಬಂದವೆ. ಈಗ ಫಾರೆಸ್ಟ್ ಅಧಿಕಾರಿ ಬಂದು ಇದು ನೀನು ರಾಬ್ರಿ ಮಾಡಿದೀಯಾ, ಬಾ ನೀನು ಕೋರ್ಟ್ಗೆ ಅಂತೇಳಿ ತಗೊಬಂದು ಬೆಂಗಳೂರು ಅಲ್ಸೋದಾದರೆ ಅವನಿಗೇನು ಗೊತ್ತು ಎಲ್ಲೇ ಏನು ಮಾಡ್ತಿದ್ರಿ 30-40 ವರ್ಷದಿಂದ ನೀವು ಫಾರೆಸ್ಟ್ ಇಲಾಖೆಯಲ್ಲಿ ಏನು ಮಾಡ್ತಾಯಿದ್ರಿ? ಅವನು ತೆಂಗಿನ ಮರ ಬೆಳೆದು ಫಸಲು ಬಿಡೋವರೆಗೂ ನೀವೇನು ಮಾಡ್ತಾಯಿದ್ರಿ? ಈವಾಗ ಕರ್ಕೊಂಬಂದು ಅವನ್ನ ಕೋರ್ಟ್ ಅಲಿಸ್ತಾ ಇದ್ದೀರಲ್ಲ, ಇದನ್ನು ನೀವು ಬರೀ ರೆವಿನ್ಯೂ ಇಲಾಖೆಯ ಭೂಮಿಗೆ ಒಂದಕ್ಕೆ ಗೃಹ ಕಂದಾಯ ಮಂತ್ರಿಗಳೇ, ಮುಖ್ಯಮಂತ್ರಿಗಳು, ಸ್ವಾಮಿ ಮುಖ್ಯಮಂತ್ರಿಗಳೇ, ಒಂದೇ ಒಂದು ವಿಚಾರ, ಈ ಫಾರೆಸ್ಟನ್ನ ಲ್ಯಾಂಡನ್ನು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಆ ಫಾರೆಸ್ಟ್ ಲ್ಯಾಂಡನ್ನು ಏನು ಒತ್ತುವರಿ ಮಾಡ್ಕೊಂಡು 5 ಕುಂಟೆ 10 ಕುಂಟೆ ಎಕರೆ ಮಾಡ್ಕೊಂಡು ಅವನ ಪಕ್ಕದಲ್ಲಿ ಗೊತ್ತಿಲ್ಲದೇ ಅವನ ಸರ್ವೆ ಸ್ಕೆಚ್ನಲ್ಲಿ ಗೊತ್ತಿಲ್ಲದೇ ಏನು ಮಾಡಿದ್ದಾನೆ, ಅವನನ್ನು ತಗೊಬಂದಿಲ್ಲಿ ಅಲಿಸ್ತಾ ಇದ್ದಾರೆ ರಾಬ್ರಿ ಕೇಸ್ಗೆ.
ಅದರಿಂದ ಆ ಫಾರೆಸ್ಟ್ ಇಲಾಖೆಗೂ ದಯಮಾಡಿ ತಿಳುವಳಿಕೆ ಕೊಟ್ಟು ಅವನ 4 ಎಕರೆ 38 ಗುಂಟೆ ಒಳಗೆ ಏನಾದರೂ ಅವನು ಇದ್ದರೆ ಆ ಅವನು ಅರ್ಹ ಫಲಾನುಭವಿ ಆಗಿದ್ರೆ ಅದನ್ನೂ ಸಹಿತ ನೀವೇನಾದರೂ ಮಾಡಿ ಅವನನ್ನ ಇಲ್ಲಿ ಕೋರ್ಟ್ ಅನ್ನ ತಿರುಗಿಸೋದನ್ನ ತಪ್ಪಿಸಿ ಅದಕ್ಕೊಂದು ಏನಾದರೂ ಒಂದು ಮಾರ್ಗ ಕಂಡುಹಿಡಿದವಾದ್ರೆ ಬಹುಶಃ ಅರಣ್ಯ ಇಲಾಖೆಯಿಂದನೂ ನೂರಾರು ಸಾವಿರಾರು ಕೇಸ್ ಇಲ್ಲಿ ತಿರುತ್ತಾ ಇದ್ದಾರೆ ಜನ ಅದನ್ನೂ ತಪ್ಪಿಸಿದರೆ ಇದನ್ನ ಹೆಂಗೆ ತಪ್ಪಿಸಿದ್ರೋ ಅದನ್ನೂ ತಪ್ಪಿಸಿದರೆ ನಿಜವಾಗಲೂ ರೈತರಿಗೆ ಒಳ್ಳೆಯದಾಗುತ್ತೆ ದಿವಸ ಬೆಂಗಳೂರಿಗೆ ಅವರು ಬರ್ತಕ್ಕಂಥದ್ದು ವಾರಕ್ಕೊಂದು ಸಾರಿ ತಿಂಗಳಿಗೊಂದು ಸಾರಿ ಜಾತ್ರೆ ನಡೆಯುತ್ತೆ ಅಲ್ಲಿ ಕೋರ್ಟಲ್ಲಿ ಅದು ತಪ್ಪುತ್ತೆ ನಾ ಅಂತಕ್ಕಂಥದ್ದನ್ನು ಹೇಳಿ ಆಮೇಲೆ ಇನ್ನೊಂದು ಸಲಹೆ ಕೊಡೋದು ಅಂತಂದರೆ ಈ ನಗರ ಪ್ರದೇಶದಲ್ಲಿ ಪ್ರಾಧಿಕಾರದ ಅನುಮತಿ ಇಲ್ಲದಲ್ಲೇ ಕಟ್ಟಿರ್ತಕ್ಕಂಥದ್ದು ಪ್ರಾಧಿಕಾರದ ಅನುಮತಿ ಇಲ್ಲದೆ ಇರೋಂಥ ಕಟ್ಟಿರೋಂಥ ಮನೆಗೆ 30 ವರ್ಷ ಆಗಿರುತ್ತೆ ಅವತ್ತು ಪ್ರಾಧಿಕಾರದ ಅನುಮತಿ ತಗೊಂಡಂಗೆ ಇರಲಿಲ್ಲ 2006 ಮೊದಲೇ ಕಟ್ಬಿಟ್ಟಿದ್ದಾರೆ ಇವಾಗ ಅದಕ್ಕೆ ಬರೋದಿಲ್ಲ ಅಲ್ಲ ಕಟ್ಟಿದ್ದಾರೆ ಅಲ್ಲ ಇದೊಂದು ರಾಬ್ರಿ ಕೇಸ್ಗೆ ಅಲ್ಲಿ ಜಾಸ್ತಿ ಕೇಸ್ ಇರೋವು ನಾನು ಹೇಳ್ತಾರೆ ನಾನು ನೋಡಿದ್ನಲ್ಲ ಅಲ್ಲಿ ರಾಬ್ರಿ ಕೇಸು ಇರೋವು ಯಾವು ಅಂದರೆ ಅವರಿಗೆ ಸಿ ಎ ಜಾಗನ ಒತ್ತುವರಿ ಮಾಡಿದ್ದಾರೆ ಅಂತ ಆ ಸಿ ಎ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಅವತ್ತು ಲೈಸೆನ್ಸ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿ ಲೈಸೆನ್ಸ್ ಇದೆ ಪ್ರತಿಯೊಂದು ಇದೆ ಸಿಟಿ ಕೊಟ್ಟಿದ್ದಾರೆ ಎಲ್ಲನೂ ಕೊಟ್ಟಿದ್ದಾರೆ ಆದ್ರೆ ಅವನಿಗೆ ಗೊತ್ತಿಲ್ಲ ಅದು ಸಿ ಎ ಜಾಗ ಅಂತ ಗೊತ್ತಿಲ್ಲ ಅಲ್ಲ ಇದನ್ನೇ ಇದಕ್ಕೂ ಅದು ಒಂದು ತಗಬಲ್ಲಿ ಅಂತ ಹೇಳಿದೆ ಅದನ್ನು ಯಾರ್ಯಾರು ಆ ರೀತಿ ಏನಾರು ಗೊತ್ತಿಲ್ಲದಲ್ಲೇ ಆಗಿದ್ರೆ ಎಲ್ಲವನ್ನೂ ಕೊಟ್ಟು ಅಧಿಕಾರಿ ಕಂದಾಯ ಖಾತೆ ಇದೆ ಕಂದಾಯ ಕ್ರಯಪತ್ರ ಇದೆ ಕಂದಾಯ ಇದೆ ಕಂದಾಯ ಪತ್ರ ಇದೆ ಎಲೆಕ್ಟ್ರಿಸಿಟಿ ಕೊಟ್ಟರೆ ಲೈಸೆನ್ಸ್ ಕೊಟ್ಟರೆ ಎಲ್ಲ ಕೊಟ್ಟು ಕೊನೆಗೆ ಅದು ಸಿ ಎ ಜಾಗ ಈ ಅಳದಾಗ ಸಿ ಎ ಜಾಗ ಅಂತ ಬರುತ್ತೆ ಪ್ರಾಧಿಕಾರದವ್ರು ಅಂತ ಈಗ ಪ್ರಾಧಿಕಾರದವ್ರು ಬಂದು ಅಳದ್ಬಿಟ್ಟು ಅವ್ರನ್ನ ಕೇಸ್ ಹಾಕೋದು ತಪ್ಪು ಇದನ್ನು ಒಂದನ್ನ ಪ್ರಾಧಿಕಾರದವ್ರನ್ನ ಇದು ಮಾಡಿ ಅದನ್ನು ಒಂದನ್ನ ವಿಮುಕ್ತರನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ.